ಸೋಮಶೇಖರ್ ಅಂತೇಳಿ, ನಂದಿನಿ ಬೇಕರಿ ಪಾಲುದಾರರು. ಮೊದಲಿಗೆ ಸಿರಾ ತಾಲೂಕು ಹಾಗೂ ಸಿರಾ ನಗರದ ಎಲ್ಲ ಸಮಸ್ತ ಜನಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ. ಸೊ ಈ ನಾವು 1988 ಈ ಒಂದು ಬೇಕರಿ ಉದ್ಯಮದಲ್ಲಿ ನಡೆಸ್ಕೊಂತ ಬರ್ತಾ ಇದ್ದೀವಿ. ಇದರಲ್ಲಿ ಪ್ರತಿ ವರ್ಷವೂ ಒಂದೊಂದೇ ಥರದ ಉತ್ತೇಜನಗಳನ್ನು ಕಾಣ್ತಾ ಇದ್ದೀವಿ. ಜನಗಳ ಏನು ಅಪೇಕ್ಷೆ ಮೇರೆಗೆ ಏನೇನು ಕೇಳ್ತಾರೆ ಆ ಥರದಲ್ಲಿ ನಾವು ಒಂದೊಂದು ಹೆಜ್ಜೆನೂ ಮುಂದಿಡ್ತಾ, ಇವತ್ತಿನ ಒಂದು ಟ್ರೆಂಡ್ ಏನಿದೆ, ಒಂದು ಪೇಸ್ಟ್ರೀಸ್ ಕೇಕ್ ಆಗ್ಬೋದು, ಪಿಜ್ಜಾ ಥರ, ಬರ್ಗರು ಆ ಥರ ಏನು ವ್ಯವಸ್ಥೆಗಳು ಆಗಬೇಕು ಸಿಟಿ ಲೆವೆಲಲ್ಲಿ, ಆ ಥರದನ್ನೆಲ್ಲ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಒಂದು ಡಾಲ್ಡಾ ಆಗ್ಬೋದು, ಆಯಿಲ್ ಆಗ್ಬೋದು, ಸಕ್ಕರೆ ಆಗ್ಬೋದು, ಮೈದಾ ಆಗ್ಬೋದು, ಪ್ರತಿಯೊಂದು. ಈವನ್ ಕಲರ್ಸ್ ಕೂಡ ಎಷ್ಟೋ ಜನಕ್ಕೆ ತುಂಬ ಜನ ಹೇಳ್ತಾರೆ ಕಲರ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ಆ ಡಾಲ್ಡಾ ಯೂಸ್ ಮಾಡೋದ್ರಿಂದ ಅಂತೇಳಿ. ನಮ್ಮಲ್ಲಿ ಕಂಪ್ಲೀಟ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳನ್ನ ಉಪಯೋಗಿಸೋದ್ರಿಂದ ನೀವು ಯಾವಾಗ ಯಾರು ಬೇಕಾದರೂ ಬಂದು ಚೆಕ್ ಮಾಡ್ಬೋದು. ಸಾಕಷ್ಟು ಸಾರಿ ಸರ್ಕಾರದ ನೌಕರರು ಕೂಡ, ಏನು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಒಳಗಡೆ ಬಂದು ಎಲ್ಲ ಚೆಕ್ ಮಾಡಿದ್ದಾರೆ ನಮಗೆ, ಆದರೂ ಕೂಡ ಯಾವತ್ತಿಗೂ ಅವರು ನಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯನೇ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ಜನಗಳಲ್ಲೂ ಕೂಡ ಅಷ್ಟೇ ಥರದ ಒಂದು ಕಾಳಜಿನ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಒಂದು ನಿಗದಿತವಾದ ಒಂದು ಬೆಲೆ, ನಿರ್ದಿಷ್ಟವಾದ ಒಂದು ಬೆಲೆ ಇಟ್ಟು ನಾವು ಕೊಡ್ತಾ ಇರೋದ್ರಿಂದ ಅದಕ್ಕೆ ಸರಿಯಾದ ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಾವು ಮಾಡಬೇಕು. ಹೆಂಗಂದ್ರೆ ನಂಗೆ ಕೊಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇಷ್ಟು ವರ್ಷ ನಾವು ನಡೆಸ್ಕೊಂತ ಬರ್ತಾ ಇದ್ದೀವಿ. ಈ ವರ್ಷ ಇನ್ನೂ ಒಂದು ಸ್ವಲ್ಪ ಜನಗಳ ಒಂದು ಅಪೇಕ್ಷೆ ಮೇಲೆಗೆ ಒಂದು ನಮಗೂ ಒಂದು ಉತ್ಸಾಹದ ಒಂದು ಇದರಿಂದ, ಯಾಕೆಂದ್ರೆ ನನ್ನ ಮಗ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟ್ಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಇದೇ ಒಂದು ಉದ್ಯಮದಲ್ಲಿ ಅವನು ಇದನ್ನು ಡಿಗ್ರಿ ತಗೊಂಡಿರೋದ್ರಿಂದ ನಮಗಿನ್ನೂ ಒಂದು ಅನುಕೂಲ, ಏನು ಸಿರಾಜನಕ್ಕೆ ಇನ್ನೇನಾದರೂ ಕೊಡ್ಬೋದಲ್ಲ ಅನ್ನೋ ಒಂದು ಆ ನಿಟ್ಟಿನಲ್ಲೇ ಆತನಿಗೆ ಓದಿಸಿದ್ದು. ಇವತ್ತು ಅವನು ಬೇಕಾದಷ್ಟು ಕ್ರಿಯೇಟಿವ್ ಆಗಿ ಕೇಕ್ಗಳು ಮಾಡ್ಯಾನೆ. ಸೊ ಆ ಒಂದು ಕೇಕ್ಗಳ ಪ್ರದರ್ಶನಗಳು ಇವತ್ತು ನಡೀತಾ ಇದೆ, ಸಾಕಷ್ಟು ಜನ ಒಳ್ಳೆ ಮೆಚ್ಚುಗೆನೂ ಕೂಡ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಾನು ಸಿರಾ ನಗರದ ಜನತೆಗೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳೋದಷ್ಟೇ, ಎಲ್ಲರಿಗೂ ನ್ಯೂ ಇಯರ್ ಒಂದೇ ಟೈಮ್ಗೆ ಬಂದುಬಿಡುತ್ತೆ, ಆದರೆ 31 ಬೆಳಗ್ಗೆಯಿಂದನೇ ದಯವಿಟ್ಟು ನೀವು ಯಾರ್ಯಾರು ಕೇಕ್ ತೊಗೋಬೇಕು ಅಂತ ಇಷ್ಟಪಡ್ತೀರಿ ಬೆಳಗ್ಗೆಯಿಂದನೇ ತೊಗೊಂಡೋಗಿ. ಕ್ಲೌಡ್ ಜಾಸ್ತಿ ಆಗುತ್ತೆ ಸಾಯಂಕಾಲದ ಮೇಲೆ, 4-5 ನಾವು ಸಾಯಂಕಾಲ ತೊಗೊಂಡೋಗೋಣ ಆಮೇಲೆ ತೊಗೊಂಡೋಗೋಣ ಅನ್ನೋದು ದಯವಿಟ್ಟು ಆ ಥರದ್ದು ಯೋಚನೆ ಮಾಡಬೇಡಿ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ತೊಗೊಂಡೋಗಿ. ಉದ್ದೇಶ ಅಷ್ಟೇ, ವ್ಯಾಪಾರ ದೃಷ್ಟಿಯಿಂದಲ್ಲ, ನಿಮ್ಮ ಒಂದು ಹಿತಾಸಕ್ತಿಯಿಂದ ಅಷ್ಟೇ. ನಾಳೆ ದಿವಸ ಏನಾದರೂ ಕ್ಲೌಡ್ ಜಾಸ್ತಿ ಆಗಿ ಹಿಂಸೆ ಆಯಿತು ಅಂತಂದರೆ ನಮಗೂ ಕೆಟ್ಟ ಹೆಸರು, ಸಿರಾ ನಗರಕ್ಕೂ ಕೆಟ್ಟ ಹೆಸರು. ಇವತ್ತು ಕೊರೋನಾ ಮಹಾಮಾರಿ ಏನು ತೊಂದರೆ ಅನುಭವಿಸ್ತಾ ಇದೆ, ಈಗಾಗಲೇ ಹೊಸ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ, ಶಿವಮೊಗ್ಗದಲ್ಲಿ 4 ಏನಾಗಿದೆ, ಬೆಂಗಳೂರಲ್ಲಿ 3 ಆಗಿದೆ ಅಂತ ಹೇಳ್ತಾರೆ. ಸೊ ಈ ಥರದ್ದು ಗೊತ್ತಿಲ್ಲದೆ ಇರೋಂಥ ಒಂದು ವೈರಾಣುಗಳು ಈ ಥರ ಎಲ್ಲನೂ ಜನಗಳಿಗೆ ದುಷ್ಪರಿಣಾಮಗಳನ್ನೇ ಬೀರ್ತಾ ಇರೋದ್ರಿಂದ ನಾವು ನಾಗರಿಕರಾಗಿ ಒಂದು ನಮ್ಮ ಒಂದು ಕರ್ತವ್ಯ ಅಥವಾ ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ಖಂಡಿತ ಪಾಲಿಸಲೇಬೇಕಾಗುತ್ತೆ. ಸೊ ನಮ್ಮ ಬೇಕರಿ ಯೂನಿಟಿಗೆ ಬರೋಂಥವ್ರು ಯಾರೇ ಆಗಿರ್ಬೋದು ದಯವಿಟ್ಟು ಮಾಸ್ಕ್ ಹಾಕ್ಕೊಂಬರ್ಬೇಕು. ಅಗೇನ್ ಹೊರಗಡೆ ನಾವು ಸ್ಯಾನಿಟೈಸ್ ಇಟ್ಟಿರ್ತೇವೆ, ಅದನ್ನು ಕೂಡ ಇದನ್ನು ಹಾಕಿ ಸ್ಯಾನಿಟೈಸ್ ಹಾಕ್ಕೊಂಬರ್ಬೇಕು. ಚಪ್ಪಲಿಗಳನ್ನೆಲ್ಲನೂ ಹೊರಗಡೆನೇ ಬಿಟ್ಟಿರಬೇಕು, ಇಲ್ಲಿ ಆದಷ್ಟು ಕ್ಲೀನ್ ಮೇಂಟೈನ್ ಮಾಡಬೇಕು. ಆಮೇಲೆ ಜನಗಳ ಮೇಯ್ನು ಕ್ಲೌಡ್ ಏನು ದಟ್ಟಣೆ ಆಗದಂಗೆ ನೀವು ನೋಡ್ಕೋಬೇಕು, ಅದು ಪ್ರತಿಯೊಬ್ಬ ನಾಗರಿಕರ ಒಂದು ಜವಾಬ್ದಾರಿ ಆಗಿರ್ತದೆ. ಈಗ ನಾವು ಎಷ್ಟು ಅಂತಂದರೆ ನಾವು ಇಲ್ಲೇನೋ ವರ್ಕ್ ಮಾಡ್ತಾ ಇರ್ತೀವಿ, ಒಳಗಡೆ ನುಕ್ಕೊಂಬಂದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ನಾಗರಿಕರ ಒಂದು ಸಹಕಾರದಿಂದ ಮಾತ್ರ ನಾವೇನಾದರೂ ಸಕ್ಸಸ್ ಮಾಡೋದಕ್ಕೆ ಸಾಧ್ಯ. ಈ ಎಲ್ಲ ಪ್ರಾಮಾಣಿಕವಾದ ಪ್ರಯತ್ನಗಳು ಇಷ್ಟು ವರ್ಷಗಳು ನಡೀತಾ ಇರೋದು ತಮ್ಮಗಳ ಒಂದು ಸಹಕಾರದಿಂದ, ತಮ್ಮಗಳ ಉತ್ತೇಜನ ನಮಗೆ ಹೆಚ್ಚಾಗಿ ಕೊಡ್ತಾ ಇರೋದ್ರಿಂದ ಈ ಥರದ್ದೆಲ್ಲ ನಾವು ಮಾಡಿ ಒಂದು ನಗರಕ್ಕೇನೂ ಏನು ಬೆಂಗಳೂರು ತುಮಕೂರಲ್ಲಿ ಸಿಗದಿರೋಂಥ ಐಟಮ್ ಸಿಗೋಂಥ ಐಟಮ್ಗಳನ್ನ ಕೂಡ ಸಿರಾದ ನಗರಕ್ಕೆ ನಾವು ಪರಿಚಯ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತಂದರೆ ತಮ್ಮಗಳ ಪ್ರೋತ್ಸಾಹ ಒಂದು ಆಶೀರ್ವಾದದಿಂದ ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ನಮಗೆ ಪ್ರೋತ್ಸಾಹ ನೀಡಿ ಅಂತೇಳಿ ಕಳಿಕಳಿಯಿಂದ ಕೇಳ್ತೀನಿ. ಹಾಗೂ ಈ ಹೊಸ ವರ್ಷದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತೀನಿ. ಈ ಏನು 2020 ಕೊರೋನಾ ಮಹಾಮಾರಿ ಏನಿತ್ತು ಅದು ನಶಿಸಿ ಹೋಗಲಿ, ಮುಂದಿನ ದಿವಸಗಳು 2021 ಏನಿದೆ ದಯವಿಟ್ಟು ಎಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಸಾರಿಗೆ ಕಳಕಳಿಯಿಂದ ಬೇಡ್ಕೋತೀನಿ. ದಯವಿಟ್ಟು ಆದಷ್ಟು ನಾನು ಕೇಳೋದಿಷ್ಟೇ, ತಮ್ಮ ಅವೇರ್ನೆಸ್ ತಾವೇ ಕಾಪಾಡ್ಕೋಬೇಕು, ಇದು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ತಮ್ಮ ಎಷ್ಟೇ ಸರ್ಕಾರದ ಒತ್ತಡಗಳು ಬೈಂಡಿಂಗ್ ಅಂದರೆ ಏನೇ ಕಾನೂನುಗಳು ತಂದರೂ ಕೂಡ ಜನಗಳು ಸ್ಪಂದಿಸದೇ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ನೋಡಿ ಶಿವಮೊಗ್ಗದಲ್ಲಿ ಒಂದು ಏನು ಗ್ರಾಮ ಪಂಚಾಯಿತಿ ಒಂದು ಎಲೆಕ್ಷನ್ನಿಂದು ರಿಸಲ್ಟ್ ಬರ್ತಾ ಇದೆ, ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲೇ ಶಿವಮೊಗ್ಗದಲ್ಲೇ ಆ ಥರದ್ದು ಒಂದು ವೈರಸ್ ಎಲ್ಲ ಸ್ಟಾರ್ಟಿಂಗ್ ಕಾಣಿಸ್ತಾ ಇರೋಂಥದ್ದು. ಅಂಥ ಕಡೆ ಕೂಡ ಅವ್ರ ಜವಾಬ್ದಾರಿ ಇಲ್ಲದೆ ನಡ್ಕೊಂಡಾಗ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರೇ ಆಗಲಿ ಅವ್ರವ್ರ ಜವಾಬ್ದಾರಿ ಅವ್ರವ್ರ ದಯವಿಟ್ಟು ಇದು ಮಾಡಿ, ಬರೋದಕ್ಕೆ ಮೊದಲು ಎಚ್ಚೆತ್ಕೋಬೇಕು, ಬಿಟ್ಟರೆ ಬಂದ ಮೇಲೆ ಎಚ್ಚೆತ್ಕೊಂಡ್ರೆ 100,000 ರೂಪಾಯಿ ಖರ್ಚುಗಳಾಗುತ್ತೆ,
ಇಲ್ಲದ ಒಂದೊಂದು ಸಮಸ್ಯೆಗಳಾಗುತ್ತೆ. ಅವ್ರು ಹೋಗೋದ್ರ ಜೊತೆ ಜೊತೆಗೆ ಮನೆಗಳವ್ರಿಗೆಲ್ಲನೂ ಸಮಸ್ಯೆಗಳು, ಬೇಕಾದಷ್ಟು ಜನದ ನಾನು ಕಷ್ಟಗಳನ್ನ ನಾನು ನೋಡ್ತಾ ಇದ್ದೀನಿ. ಒಂದು ಫ್ಯಾಮಿಲಿಯಲ್ಲಿ ಏನಾದರೂ ಕೊರೋನಾ ಅಟ್ಯಾಕ್ ಆಯ್ತಂದರೆ ಅವ್ರ ಸಂಸಾರನೇ ನಿರ್ನಾಮ ಆಗೋಂಥ ಒಂದು ಪರಿಸ್ಥಿತಿಗೆ ತರ್ತಾ ಇದೆ. 10 ಲಕ್ಷ 15 ಲಕ್ಷ 20 ಲಕ್ಷ ಬಿಲ್ಗಳು ಡಾಕ್ಟ್ರುಗಳು ಮಾಡ್ತಾ ಇರೋದ್ರಿಂದ ಹಾಸ್ಪಿಟ್ಲ್ಗಳು ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮ ಜವಾಬ್ದಾರಿ ನಾವು ತಗೋಬೇಕು, ಬೇರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ದಯವಿಟ್ಟು ನಾಗರಿಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ನಮ್ಮ ಬೇಕರಿಗೆ ಯಾರೇ ಬಂದರೂ ಕೂಡ ವಿತೌಟ್ ಮಾಸ್ಕ್, ಮಾಸ್ಕ್ ಇಲ್ಲದೆ ದಯವಿಟ್ಟು ಬರಬೇಡಿ. ಅಲ್ಲಿ ಹೊರಗಡೆ ಸ್ಯಾನಿಟೈಸ್ ಇಟ್ಟಿರ್ತೇವೆ, ಚಪ್ಪಲಿ ಹಾಕ್ಕೊಂಡಿದ್ದು ಅದನ್ನು ಕ್ಲೌಡ್ ಏನಾದ್ರು ಜಾಸ್ತಿ ಜನ ಒಳಗಡೆ ಜಾಸ್ತಿ ಇದ್ದರೆ ತಾವು ಅಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಅವ್ರು ಹೋದ ನಂತರ ಸ್ವಲ್ಪ ಪರವಾಗಿಲ್ಲ ನಾನು ಒಳಗಡೆ ಹೋದರೆ ನನಗೇನು ತೊಂದರೆ ಇಲ್ಲ ಅನ್ನೋ ಸಂದರ್ಭ ನೋಡ್ಕೊಂಡು ದಯವಿಟ್ಟು ಬಂದು ನಮಗೆ ಸಹಕಾರ ಕೊಡಿ ಅಂತೇಳಿ ನಾನು ಈ ಮತ್ತೊಮ್ಮೆ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ಮ ಒಂದು ಶ್ರೀ ಟಿ ವಿ ಮಾಧ್ಯಮದವರು ನಮ್ಮ ಎಲ್ಲ ಸಹಕಾರಕ್ಕೂ, ಸಾರ್ವಜನಿಕ ಸೇವೆ ಇರ್ಬೋದು ಅಥವಾ ದೇವರ ಕಾರ್ಯಗಳಲ್ಲಿರ್ಬೋದು ಅಥವಾ ನಮ್ಮ ಒಂದು ವೈಯಕ್ತಿಕ ಏನು ಒಂದು ಉದ್ಯಮ ನಡೆಸೋದಕ್ಕೆ ಒಂದು ತುಂಬ ಹೃದಯದ ಸಹಕಾರನ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಪ್ರತಿ ಒಂದು ಸ್ಟೆಪ್ಪಲ್ಲೂ ನಮಗೆ ಒಂದು ಬೆನ್ ತಟ್ತಾರೆ, ಈ ಥರ ಮಾಡ್ತಿದ್ದೀರಾ ಮಾಡಿ, ಇಲ್ಲ ಅಕಸ್ಮಾತಾಗಿ ನಮ್ದು ಏನಾದರೂ ತಪ್ಪಿದ್ರೂ ಕೂಡ ಅವರು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತಿದ್ದಾರೆ. ಖಂಡಿತ ನಾನು ಶ್ರೀ ಟಿ ವಿ ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಭಾಳ ಈಗಾಗಲೇ ಒಂದು 4-5 ವರ್ಷದಿಂದ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಇಂಟ್ರುಗಳು ಮಾಡ್ತಾ ಇದ್ದಾರೆ, ಈ ಜನಗಳನ್ನ ಕೇಳೋದು, ಬೇಕರಿ ಒಳಗೆ ಸಡನ್ನಾಗಿ ಬಂದು ನೋಡೋದು ಅಥವಾ ಇನ್ನೇನೋ ಮಾಡ್ತಿದ್ದಾರೆ. ಅದು ಅವರ ಒಂದು ಏನು ಹೇಳ್ಬೋದು, ಒಂದು ನಮ್ಮ ಜವಾಬ್ದಾರಿ ಹೆಚ್ಚೋದಕ್ಕೆ ಅವ್ರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಶ್ರೀ ಟಿ ವಿ ಅವ್ರಿಗೆ ನನ್ನ ಹೃತ್ಪೂರ್ವಕ ಒಂದು ಧನ್ಯವಾದಗಳು ನೆಲೆಸ್ತಾ, ಅವರೂ ಕೂಡ ಹೊಸ ವರ್ಷದ ಆ ಶ್ರೀ ಟಿ ವಿ ಪೂರ್ಣ ತಂಡಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನ ಈ ಮೂಲಕ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಪ್ರಣವ್, ನಂದಿನಿ ಬೇಕರಿ ಮಾಲೀಕರಾದ ಸೋಮಶೇಖರ್ ಅವರ ಪುತ್ರ ಮಾತಾಡ್ತಿದ್ದೀನಿ. ನಾನು ಓದಿದ್ದು ಡಿಗ್ರಿ ಬಂದುಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟು, ಬೆಂಗಳೂರಲ್ಲಿರೋ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾಲೇಜಲ್ಲಿ ಓದ್ತಿದ್ದೀನಿ. ನನ್ನ ಇಂಟೆನ್ಷನ್ ಇಷ್ಟೇ, ಫಸ್ಟು ನಮ್ಮದು ಬೇಸ್ ಬಂದುಬಿಟ್ಟು ಬೇಕ್ರಿ ಇದೆ, ಆ ತಂದೆಯವರೆಲ್ಲ ಸ್ಟಾರ್ಟಪ್ ಮಾಡಿದ್ದು, ಅದನ್ನು ನಾನು ಬೇರೆ ಥರ ತೊಗೊಂಡೋಗ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಬಂದು ತುಂಬ ಪ್ರಯತ್ನಗಳು ಮಾಡ್ತಿದ್ದೀನಿ, ಕೇಕ್ ಡಿಫ್ರೆಂಟ್ ಥರ ಆಗಲಿ, ಇವಾಗ ತುಮಕೂರು ಬೆಂಗಳೂರು ಲೆವೆಲಲ್ಲೆಲ್ಲ ಆ ಥರ ಇರುತ್ತೆ, ನಮ್ಮ ಸಿರಾದಲ್ಲಿ ಯಾಕೆ ಮಾಡಬಾರ್ದು, ಹತ್ರ ಇಲ್ಲಿ ಯಾವ ಬೇಕರಿಯಲ್ಲೂ ಬೇರೆ ಮಾಡ್ತಿಲ್ಲ, ಆ ಥರ ಏನಾನ ಒಂದು ಹೊಸ ಥರ ತರೋಣ ನಮ್ಮ ಊರಿಗೆ, ಈ ಥರ ಡಿಫ್ರೆಂಟಾಗಿರೋ ಯಾವುದನ್ನು ಒಂದು ಕಾನ್ಸೆಪ್ಟ್ಗಳು ಮಾಡೋಣ ಅಂತೇಳ್ಬಿಟ್ಟು ನಾನು ಸಲಹೆ ಮಾಡ್ತೀನಿ. ಇಲ್ಲಿವರೆಗೂ ಬೇರೆ ಬೇರೆ ಥರ ಡಿಸೈನ್ಗಳೆಲ್ಲ ಮಾಡಿರ್ತೀನಿ, ನೀವೆಲ್ಲನ ನೋಡಿಬಿಟ್ಟು ನಿಮಗೆ ಇಷ್ಟ ಆಗಿರೋ ಒಂದು ಫೋಟೋ ಆಗಲಿ ಆ ಥರ ಕೇಕ್ಗಳು ಯಾವ್ದಾನ ನಮಗೆ ತಿಳಿಸಿದ್ರೆ ನಾವು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಥರ 100% ಬರಲಿಲ್ಲ ಅಂದರೂ ನಿಮಗೆ ಕನಿಷ್ಠ ಪಕ್ಷ ಒಂದು 80%ವರೆಗಾದರೂ ನಾವು ತಂದುಬಿಟ್ಟು ನಿಮಗೆ ಕೊಡ್ಬೋದು. ಆ ಥರ ನಿಮ್ಮದು ಸಲಹೆ ಇಷ್ಟೇ, ನ್ಯೂ ಇಯರಿಗೆ ಬನ್ನಿ, ಕೇಕ್ಗಳು ತಗೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸರ್ ಇದು ಚಾಕ್ಲೇಟ್ ಬಿಸ್ಕೆಟ್ ಡ್ರಿಪ್ ಕೇಕ್ ಅಂತ ಹೇಳಿಬಿಟ್ಟು, ಇದೊಂದು ಸ್ಪೆಷಲ್ ಕೇಕು, ತುಂಬ ಸ್ಪೆಷಲ್ ಒಂದಿದ್ದು, ತುಂಬ ಸ್ಪೆಷಲ್ ಕೇಕ್ ಇದು. ಇದು ನೀವು ನೋಡ್ದಿರಂಗೆ ಚಾಕ್ಲೇಟು, ಓರಿಯೋ, ಇದು ಚಾಕ್ಲೇಟ್ಸ್ ಆಗಲಿ, ಕಿಸಸ್ ಆಗಲಿ ಅಥವಾ ಚಾಕೋಪಾಯ್ ಆಗಲಿ, ಈ ಥರ ಎಲ್ಲ ಒಂದು ಕೆಲವೊಂದು ಮಾಡಿಬಿಟ್ಟು ಡ್ರಿಪ್ ಕೇಕು, ಡ್ರಿಪ್ ಅಂದರೆ ಈ ಥರ ಎಲ್ಲ ಬಂದಿರೋದು, ಇದೊಂಥರ ಹೊಸ ಕಾನ್ಸೆಪ್ಟ್ ಇದು. ಇದೊಂದು ಈ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡಲು ನಾವು ಇದರೊಳಗೆ ಫಸ್ಟು ಕೇಕು, ಕೇಕ್ ಮೇಲೆ ಟ್ರಫಲ್ ಬರುತ್ತೆ, ಟ್ರಫಲಿಂದ ಓರಿಯೋ ಬಿಸ್ಕೆಟ್ ಆಗಲಿ ಈ ಥರ ಚಾಕ್ಲೇಟ್ಸ್ ಆಗಲಿ ತುಂಬ ಎಲ್ಲ ಬರುತ್ತೆ. ಇದು ಒಂಥರ ಸ್ಪೆಷಲ್ ವೆರೈಟಿ ಕೇಕ್ ಇದೆ, ಇದೊಂಥರ ಡಿಫ್ರೆಂಟ್ ಸ್ಪೆಷಲ್ ವೆರೈಟಿ ಕೇಕ್.